ಓಂ ವಾಲ್ಮೀಕಿಯೇ, ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ, ಅಂದರೆ ಸಂಚಿಕೆ 208 ರಾಮ ಸೀತೆಯರು ಸಂವಾದದಲ್ಲಿ ತೊಡಗಿದಾಗ ರಾಮನಿಗೆ ಒಂದು ಭಾರಿ ಪ್ರಮಾಣದಾಗ ರಥಗಳು ಓಡುವ, ಪ್ರಾಣಿಗಳು ಓಡುವ ಸದ್ದು ಕೇಳಿ ಬರ್ತದೆ. ಆ ಸದ್ದು ಏನಂತ ಹೇಳಿ ನೋಡಲಿಕ್ಕೆ ಲಕ್ಷ್ಮಣ ಹೇಳ್ತಾನೆ. ಲಕ್ಷ್ಮಣ ಗಿಡದ ಮೇಲೆ ಹತ್ತಿ ಬರುವುದನ್ನು ಕಾಣ್ತಾನೆ ಮತ್ತು ಅದನ್ನು ಗುರುತಿಸಿಕೊಂಡು ರಾಮಗೆ ಹೇಳ್ತಾನೆ, ಭರತ ಸೈನ್ಯದೊಂದಿಗೆ ಬರ್ತಾ ಇದ್ದಾನೆ, ನಮ್ಮನ್ನು ಸಂಹಾರ ಮಾಡಲಿಕ್ಕೆ ಬರ್ತಾ ಇದ್ದಾನೆ, ನಾನು ಬಿಡುವುದಿಲ್ಲ, ಬಂದಂದರೆ ರಕ್ತದ ಕೋಡಿಯನ್ನು ಹರಿಸ್ತೀನಿ, ಇಲ್ಲಿ ಚಿತ್ರಕೂಟದಾಗ ಹೊಳೆ ಹರಿಸ್ತೀನಿ, ಅವನ ಸಂಹಾರ ಮಾಡ್ತೀನಿ, ನನಗೇನಪ್ಪ ಬಂದನು ಬರಲಿ ಅಂತ ಹೇಳಿ ಕೋಪದಿಂದ ಮಾತುಗಳನ್ನು ಆಡ್ತಾನೆ. ಇದು ಸಹಜನ, ಯಾಕಂದರೆ ಘಟನೆ ಘಟಿಸಿರ್ತದೆ. ಏನಂದರೆ ರಾಮನನ್ನು ವನವಾಸಕ್ಕೆ ಕಳಿಸಲಾಗಿರ್ತದೆ, ರಾಮನ ಜೊತೆಗೆ ಸೀತೆ ಮತ್ತು ಲಕ್ಷ್ಮಣನು ಬಂದಿರ್ತಾನೆ. ಅಲ್ಲಿ ಎಲ್ಲ ಏನಂದರೆ ರಾಮನ ವಿರುದ್ಧನ ಷಡ್ಯಂತ್ರಗಳು ನಡೆದದ್ದು ತಿಳಿದು ಬಂದಿರ್ತದೆ. ಅದಕ್ಕೆ ಅವನಿಗೆ ಒಂದು ಕೋಪ ಇರ್ತದೆ, ಅನ್ನಗಾದ ಅನ್ಯಾಯದ ಕೋಪ ಇರ್ತದೆ. ಇವು ನಮ್ಮಣ್ಣ ರಾಮ ಇದನ್ನು ರಾಜ್ಯವನ್ನು ಬಿಟ್ಟು ಬಂದರೂ ಕೂಡ ಭರತ ಮತ್ತು ರಾಜ್ಯ ಸೈನ್ಯಕ್ಕೆ ಸೈನ್ಯವನ್ನು ತೊಗೊಂಡು ಯುದ್ಧಕ್ಕೆ ಬರ್ತಾ ಇದ್ದಾನಲ್ಲ ಅಂತ ನೋಡಿ, ಆ ಒಂದು ಥಿಂಕಿಂಗ್ ಏನಿರ್ತದಲ್ಲ, ಒಂದು ನಮಗೆ ಅನ್ಯಾಯ ಆಗಿದೆ, ನಮ್ಮಣ್ಣಗೆ ಅನ್ಯಾಯ ಆಗಿದೆ, ಇವರೆಲ್ಲರೂ ನನ್ನ ದ್ರೋಹಿಗಳಂತೆ ಮನುಷ್ಯ. ಈ ಸಹಜ ಗುಣ ಇದು. ಏನೇ ಬದುಕಿನಾಗ ಒಂದು ಇನ್ಸಿಡೆಂಟ್ ಆಗಿತ್ತು, ಅವ್ರ ಬಗ್ಗೆ ಯಾರೇ ನಮಗೆ ಏನಾದರೂ ಅನ್ಯಾಯ ಮಾಡಿದ್ರಂದ್ರೆ ಅವ್ರ ಬಗ್ಗೆ ಏನು ಸಹಜನ, ಅವರಷ್ಟೇ ಅಲ್ಲ, ಅವ್ರ ಸ್ನೇಹಿತರು, ಅವ್ರ ಸಂಬಂಧಿಕರ ಬಗ್ಗೆ ಇಲ್ಲಿ ಸಂದೇಹಗಳು ಮೂಡ್ತಿರ್ತಾವೆ. ಇವರೆಲ್ಲ ಕುಡ್ಕೊಂಡು ನಮ್ಮನ್ನು ಹಾಳು ಮಾಡೋಕೆ ಬರ, ಇದು ಸಹಜ. ಆದ್ರೆ ಅದು ವಾಸ್ತವನೇ ಬೇರೆ ಇರ್ತದೆ. ಆ ಒಂದು ವಾಸ್ತವ ತಿಳ್ಕೊಳ್ಳುವಂಥ ಬುದ್ಧಿಶಕ್ತಿಯನ್ನು ಲಕ್ಷ್ಮಣ ಕಳೆದುಕೊಂಡು ಶಿಟ್ಟಿನಲ್ಲಿ ಹಾರಾಡ್ತಿರ್ತಾನೆ. ಒಂದು ಆವಾಗ ರಾಮ ಅದನ್ನೆಲ್ಲ ಕೇಳಿ ಲಕ್ಷ್ಮಣನಿಗೆ ಸಮಾಧಾನದ ಮಾತುಗಳನ್ನು ಆಡ್ತಾನೆ. ಅದನ್ನೇ ವಾಲ್ಮೀಕಿಯವರು ಈ ರೀತಿಯಾಗಿ ವಿವರಿಸ್ತಾರೆ. ಕೋಪಗೊಂಡ ಲಕ್ಷ್ಮಣನಿಗೆ ರಾಮ ಸಮಾಧಾನದ ಮಾತು ಹೇಳುವನು. ಮಹಾಬಿಲ್ಲ ಹೊತ್ತು ಬುದ್ಧಿವಂತ ಭರತ, ಭರತ ಸಾದಾ ಮನುಷ್ಯ ಅಲ್ಲಪ್ಪ, ಅಯೋಧ್ಯದ ರಾಜ ಆಗ್ಯಾನವನ. ಅಲ್ಲಿ ಒಂದು ಬಿಲ್ ಅಂದರೆ ರಾಜರಿಗೆ ಕೆಲವೊಂದು ಹಸ್ತಾಂತರ ಆಗೋ ಕಾಲಕ್ಕೆ ಖಡ್ಗ ಬಿಲ್ಲು ಕೊಡ್ತಿದ್ರು, ಅಂದರೆ ಸ್ಪೆಸಿಫಿಕ್ಕಾಗಿ ರಾಜನೇ ಉಪಯೋಗ ಮಾಡುವಂಥ ದೊಡ್ಡ ಜವಾಬ್ದಾರಿಯನ್ನು ಹೊತ್ತಂಥ ಒಬ್ಬ ವ್ಯಕ್ತಿ ಭರತ ನಮ್ಮ ತಮ್ಮ. ರಕ್ಷಣೆಗೆ ಖಡ್ಗ ಬಿಲ್ಲು ಬಾಣ ಡಾಲ ಬೇಕೇ? ಅವ ಬುದ್ಧಿವಂತದವ, ನಮ್ಮಾಗೆ ನಾವೇನೇನು ಯುದ್ಧ ಮಾಡೋಕ್ಕೆ ಬರತ್ತಿಲ್ಲ ಅಂತ ಬುದ್ಧಿವಂತ ವ್ಯಕ್ತಿ ಬರೋ ಕಾಲಕ್ಕೆ ನಾವು ನಮ್ಮ ರಕ್ಷಣೆ ಸಲುವಾಗಿ ಖಡ್ಗ ಬೇಕಾ ನಮಗೆ, ಬಿಲ್ಲು ಬೇಕಾ ನಮಗೆ, ಗುರಾಣಿ ಬೇಕಾ ನಮಗೆ, ಯಾವ ಬೇಡಪ್ಪ. ಅವನೇನಿದ್ದಾನೆ, ಅವು ಬುದ್ಧಿವಂತ ಇದ್ದಾನೆ, ಬರ್ತಾ ಇದ್ದಾನೆ, ವಿಷಯ ತಿಳ್ಕೊಳ್ಳೋಣ, ನೀನು ಕೋಪದಲ್ಲಿ ನಿರ್ಧಾರ ತಗೋಬೇಡ ಅಂತೇಳಿ ರಾಮ ಹೇಳ್ತಾನೆ. ಮುಂದುವರಿಸಿ, ತಂದೆ ವಚನ ಪಾಲಿಸಬೇಕು ನಾವು, ಭರತನ ಕೊಂದು ಅಪಕೀರ್ತಿಗೆ ಒಳಗಾಗಬೇಕೇ? ಈಗ ನಾವು ತಂದೆ ವಚನ ಪಾಲಿಸಬೇಕಾಗಿದೆ. ತಂದೆ ವಚನ ಏನಿದೆ, 14 ವನವಾಸ. ನಮ್ಮ ಉದ್ದೇಶಕ್ಕೆ ಅಷ್ಟೇ ಬೇನತ್ಬೇಕು, ಅವ್ರು ಯಾಕೆ ಬಂದರು ಏನು ಬಂದರು ಅವ್ರ ಮೇಲೆ ಕೋಪಿಸುವ ಅವಶ್ಯಕತೆ ಇಲ್ಲ. ಮುಂದೆ ಇಂಥ ಸ್ಥಿತಿದಾಗ ನಾವು ಭರತನ ಕೊಂದೀವಿ ಅಂದರೆ ಅದು ನಾವು ಅಪಕೀರ್ತಿಗೊಳಗಾಗ್ತೀವಿ. ತಂದೆ ವಚನ ಪಾಲ್ಸಕ್ಕೆ ಬಂದವ್ರು ನಾವು, ಅವನುಗಳು ಯುದ್ಧ ಮಾಡಿ ಅವನ ಸಂಹಾರ ಮಾಡಿದಂದರೆ ಯಾರೂ ನಮ್ಮನ್ನು ಕ್ಷಮಿಸುವುದಿಲ್ಲ, ಮಹಾ ಅಪಕೀರ್ತಿಗೆ ನಾವು ಒಳಗಾಗ್ತೀವಿ ಅಂಥೇಳಿ ಲಕ್ಷ್ಮಣನಿಗೆ ರಾಮ ಹೇಳ್ತಾನೆ. ಭರತ ನಮ್ಮ ಭೇಟಿಗೆ ಬಂದಿದ್ದೇನು, ಅವನು ನಮ್ಗೆ ಯುದ್ಧಕ್ಕೆ ಬಂದಿಲ್ಲೋ ತಮ್ಮ, ನಮ್ಮ ಭೇಟಿ ಮಾಡೋಕೆ ಬಂದ, ನಮ್ಮ ಮಿಲನಕ್ಕೆ ಬಂದಾನ, ನಮ್ಮನ್ನು ನೋಡೋಕೆ ಬಂದಾನ, ನಮ್ಮನ್ನು ಕೇಳೋಕೆ ಬಂದಾನವ, ನೀ ಯಾಕೆ ಅದನ್ನು ತಪ್ಪಾಗಿ ಭಾವಿಸ್ತಾ ಇದ್ದೀಯಾ, ಅವನು ಯುದ್ಧಕ್ಕೆ ಬಂದಾನಂತ ಯಾಕೆ ನೀವು ಸಂದೇಹ ಪಡ್ತಾ ಇದ್ದೀಯಾ, ಅವನು ನಮ್ಮನ್ನು ಕಾಣಕ್ಕೆ ಬಂದಾನಂತ ಹೇಳ್ತಾನೆ. ಅನ್ನಕ್ಕೆ ವಿಷ ಸೇರಿಸಿ ಭಾಗಿಯಾದಂತೆ ಸಂಬಂಧಿಕರ ಸ್ನೇಹಿತರ ಸಂಹಾರ ಮಾಡುವುದು ಬೇಡ. ಯಾವ ರೀತಿಯಲ್ಲೇ ಈಗ ಈ ಸಂಹಾರನ್ನು ನೋಡಿ ವಾಲ್ಮೀಕಿಯವರು ಯಾವ ರೀತಿಯಾಗಿ ಉಪಮಾ ಉಪಮೆಗಳನ್ನು ಬಳಸ್ತಾರೆ. ಈಗ ನಾವು ಒಂದು ವೇಳೆ ಶಿಟ್ಟಿನಕಾಯಿ ಬುದ್ಧಿ ಕೊಟ್ಕೊಂಡು ಯುದ್ಧಕ್ಕೆ ಮಾಡಿ ಅವ್ರನ್ನ ಸಂಹಾರ ಮಾಡಿದ್ವಿ ಅಂದರೆ ಅದು ಹೇಗಪ್ಪ ಅಂದರೆ ಅನ್ನಕ್ಕೆ ವಿಷ ಬೆರೆಸಿ ಕೊಂದಂಗೆ ಆಗ್ತದೆ ಮಂದಿನ ನಾವು. ಅವ್ರಿಗೆ ಗೊತ್ತಿಲ್ಲದ ಅವ್ರಲ್ಲಿ ನಮ್ಮ ಸಂಬಂಧಿಕರವರು, ನಮ್ಮ ಇವರವರು, ಪ್ರಜೆಗಳವರು, ನಮ್ಮ ಸೈನಿಕರವರು,
ಮೋಸದಿಂದ ಕೊಂದಂಗಾಗ್ತದ, ಅನ್ನಕ್ಕೆ ವಿಷ ಬೆರೆಸಿ ಕೊಲ್ಲೋದಂದರೆ ಮೋಸದಿಂದ ಕೊಂದಂಗಾಗ್ತದ. ಈ ಹೇಳಿದ್ರೆ ನಾವು ಅದನ್ನೇ ಮಾಡಬಾರ್ದು, ಆ ಒಂದು ಕೆಟ್ಟ ಅಪಕೀರ್ತಿಗೆ ನಾವು ಒಳಗಾಗಬಾರ್ದು ಅಂತ ಹೇಳ್ತಾನೆ. ಮುಂದುವರೆದು ಓ ಲಕ್ಷ್ಮಣ, ಇನ್ನೊಂದು ಸ್ಪಷ್ಟತೆ ಒಂದಿಗೆ ಹೇಳ್ತಾನೆ ಅವನು. ಲಕ್ಷ್ಮಣ ನೋಡು ತಮ್ಮ, ನಿನಗಾಗಿ ನಾ ಸದ್ಗುಣ ಶ್ರೀ ಸುಖ ಭೂಮಿ ಬಯಸಿದ್ದು ನನ್ನ ಆನೆಗೂ. ಆನೆ ಮಾಡಿ ಹೇಳ್ತಾನೆ, ತಮ್ಮ ನಾ ಏನೇ ಬಯಸಿದ್ರು ಅದು ನಿನ್ನ ಸುಖಕ್ಕಾಗಿ. ಲಕ್ಷ್ಮಣ ನಿನ್ನ ಸುಖಕ್ಕಾಗಿ ನಾನು ಬಯಸ್ತಾ ಇರೋದು, ನನ್ನ ಸುಖಕ್ಕಾಗಿ ನಾನು ಏನೂ ಬಯಸ್ತಾ ಇಲ್ಲ. ಮುಂದುವರೆದು ಹೇಳ್ತಾನೆ, ನಾ ಪಟ್ಟ ಬಯಸಿದ್ದು ಅಸ್ತ್ರ ಧರಿಸಿದ್ದು ಸೋದರ ಸಂಬಂಧಿ ಪ್ರಜೆಗಳ ಸುಖಕ್ಕಾಗಿ ರಕ್ಷಣೆಗಾಗಿ. ನಮ್ಮಪ್ಪ ಹೇಳಿದ ತಕ್ಷಣ ನಾ ಪಟ್ಟಕ್ಕೆ ಯಾಕೆ ಒಪ್ಪಿಕೊಂಡಿದ್ರೆ, ನನ್ನ ಸುಖಕ್ಕಾಗಿ ಅಲ್ಲ, ಅದ ಪ್ರಜೆಗಳ ಸುಖಕ್ಕಾಗಿ, ಜನರ ಸುಖಕ್ಕಾಗಿ, ನನ್ನ ಸಂಬಂಧಿಕರ ಸುಖಕ್ಕೆ, ಸಂಬಂಧಿಗಳ ಸುಖಕ್ಕಾಗಿ, ನನ್ನ ಸ್ನೇಹಿತರ ಸುಖ, ನಿಮ್ಮೆಲ್ಲರ ಸುಖಕ್ಕಾಗಿ ನಾ ರಾಜ ಆಗಕ್ಕೆ ಒಪ್ಕೊಂಡೆ. ಅಸ್ತ್ರ ಧರಿಸ್ಲಿಕ್ಕೆ ಒಪ್ಕೊಂಡೆ, ಅಸ್ತ್ರ ಧರಿಸೋದು, ಖಡ್ಗಗಳನ್ನು ಧರಿಸೋದು, ಶಸ್ತ್ರಾಸ್ತ್ರಗಳನ್ನು ಧರಿಸೋದು ನನ್ನ ಸುಖಕ್ಕಾಗಿ ಅಲ್ಲ, ನನ್ನ ರಕ್ಷಣೆಗಾಗಿಲ್ಲ, ನಿಮ್ಮೆಲ್ಲರ ರಕ್ಷಣೆಗಾಗಿ ನಾನು ಇದು ಧರಿಸ್ತಾ ಇದ್ದೀನಿ. ಯುದ್ಧ ಮಾಡೋದು ನನಗಾಗಿಲ್ಲ, ಯುದ್ಧ ಮಾಡೋದು ಸಮಷ್ಟಿಗಾಗಿ, ಧರ್ಮದ ರಕ್ಷಣೆಗಾಗಿ ನಾನು ಯುದ್ಧ ಮಾಡ್ತಾ ಇದ್ದೇನೆ. ವಸ್ತ್ರಗಳನ್ನು, ಇದನ್ನು ಅಸ್ತ್ರಗಳನ್ನು ಧರಿಸಿದ್ದೇನೆ ಅಂತ ಹೇಳ್ತಾನೆ. ಇನ್ನು ಭಗವದ್ಗೀತದ್ದು ಅರ್ಜುನನಿಗೆ ಲಕ್ಷ್ಮಣ ಈ ರೀತಿಯಾಗಿ, ಸಾರಿ, ಅರ್ಜುನನಿಗೆ ಕೃಷ್ಣ ಇದೇ ರೀತಿಯಾಗಿ ಬೋಧನೆ ಮಾಡಿರ್ತಾನೆ. ಯಾಕಂದರೆ ತ್ಯಾಗ ಮಾಡಿಕೊಂಡು ಅರ್ಜುನ ಸತ್ತ ಬಾಣ ಮತ್ತು ಬಿಲ್ಲುಗಳನ್ನು, ಶಸ್ತ್ರಗಳನ್ನು ತ್ಯಾಗ ಮಾಡಿ ಯುದ್ಧ ಭೂಮಿಯಾಗಿ ಕೂತಾಗ ಅದನ್ನು ಹೇಳ್ತಾನೆ. ಇದೆಲ್ಲ ನಿನಗಾಗಿ ಅಲ್ಲೋ ತಮ್ಮ, ಇದು ಇದು ಅಧರ್ಮ ಧರ್ಮದ ಯುದ್ಧ ಇದೆ, ಧರ್ಮದ ರಕ್ಷಣೆಗಾಗಿ. ಯಾರೇ ಇದ್ದರೂ ಸಹಿತ ಅಧರ್ಮಿಗಳು ಸಂಹಾರ ಮಾಡು, ಯುದ್ಧ ಅನಿವಾರ್ಯ ಇದೆ, ಧರ್ಮದ ರಕ್ಷಣೆಗಾಗಿ ಯುದ್ಧ ಅನಿವಾರ್ಯ ಇದೆ ಅಂತ ಹೇಳ. ಅದೇ ಇಲ್ಲಿ ರಾಮ ಕೂಡ ಲಕ್ಷ್ಮಣನಿಗೆ ಹೇಳ್ತಾನೆ. ಮುಂದುವರೆದು ಭರತ ಶತ್ರುಘ್ನ ನೀನಿಲ್ಲದ, ಭರತ ಶತ್ರುಘ್ನ ನೀವು ಮೂರು ಮಂದಿ ನನ್ನ ಸಹೋದರರು, ನೀವಿಲ್ಲದ ಸುಖ ಸುಟ್ಟು ಬೂದಿಯಾಗಲಿ. ನೀವಿಲ್ಲದ ಸಖಾತವಂತ ನಾ ಏನೂ ಮಾಡಿ, ನೀವಿಲ್ಲದ ಸ್ವರ್ಗ ನನಗೆ ಎಲ್ಲ ನರಕ ಇದ್ದಂಗೆ, ಅದು ಏನೂ ಅಲ್ಲಿ ಯಾವಕ್ಕೂ ಮೀನಿಂಗ್ ಇಲ್ಲ. ನೀವು ಮೂರು ಮಂದಿ ಇರಲಿಲ್ಲ ಅಂದರೆ ನನಗೆ ಬದುಕಿನಲ್ಲಿ ಯಾವುದು ಅರ್ಥಹೀನ, ಏನೇ ಸುಖ ಬಂದರೂ ಸುಟ್ಟು ಬೂದಿಯಾಗಿ ಹೋಗಲಿ, ಅದು ನನಗೆ ಅವು ಯಾವುದೂ ಬೇಡ. ನನಗೆ ಬೇಕಾದದ್ದು ನಿಮ್ಮ ಸುಖ, ನಿಮ್ಮ ರಕ್ಷಣೆ ಅಂತ ಹೇಳ್ತಾನೆ. ಮುಂದುವರೆದು ಅಂಥ ಸುಖ ನನಗೆ ಏಕೆ ಅಂತ ಕೇಳ್ತಾನೆ. ನೀವಿಲ್ಲದ ಸುಖ ನನಗೆ ಬೇಡ, ಆ ಸುಖನ ವಹಿಸಿದ ಮನುಷ್ಯ ಅಲ್ಲ ಅಂತ ಹೇಳ್ತಾನೆ. ಮುಂದುವರೆದು ಭರತ ಪ್ರಾಣಗಿಂತ ಪ್ರಿಯ ನನಗೆ. ನೋಡಿ ಇಲ್ಲಿ ವಾತ್ಸಲ್ಯ ಆಗಿದೆ ನೋಡಿ. ಭರತ್ ಅಂದರೆ ಸಾಮಾನ್ಯ ಇಲ್ಲಪ್ಪ, ನಿನ್ನು ಮತ್ತು ಶತ್ರುಘ್ನ ಯಾವ ರೀತಿಯಾಗಿ ನಾ ಪ್ರೀತಿ ಮಾಡ್ತಾನೆ, ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಾನೆ, ಅದೇ ರೀತಿಯಾಗಿ ನಾ ಭರತನ ಕೂಡ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಾನೆ. ಅವನು ನನ್ನ ಪ್ರಾಣ, ಅವನಿಗೆ ಹೆಚ್ಚು ಪ್ರೀತಿ ಮಾಡ್ತೀನಿ ನಾನು ಹೇಳ್ತಾನೆ. ಮುಂದುವರೆದು ಅವನಲ್ಲಿ ಭ್ರಾತೃ ವಾತ್ಸಲ್ಯವಿದೆ, ನನ್ನಲ್ಲಿ ಯಾವ ರೀತಿಗೆ ತಮ್ಮನ ಬಗ್ಗೆ ಗೌರವ ಇದೆ, ಸಹೋದರನ ಬಗ್ಗೆ ಗೌರವ ಇದೆ, ಪ್ರೀತಿ ಇದೆ, ವಾತ್ಸಲ್ಯ ಇದೆ, ವಿಶ್ವಾಸ ಇದೆ, ಅದು ಭರತನಲ್ಲಿಯೂ ಕೂಡ ಇದೆ. ನನ್ನ ಬಗ್ಗೆ ಆಗಲಿ ನಿನ್ನ ಬಗ್ಗೆ ಆಗಲಿ ದ್ವೇಷ ಇಲ್ಲ ಅವನಲ್ಲಿ, ವಾತ್ಸಲ್ಯ ಇದೆ, ಪ್ರೀತಿ ಇದೆ, ಅದನ್ನು ನಾವು ತಿಳ್ಕೊಳ್ಬೇಕು. ನೀ ಸಿಟ್ಟಿನ ಮಾತಿನಾಗ ಏನೇನೋ ಮಾತಾಡ್ತಾ ಹೊಂಟಿದೆ ಅಂಥೇಳಿ ಲಕ್ಷ್ಮಣನಿಗೆ ರಾಮ ಸಮಾಧಾನದ ಮಾತುಗಳನ್ನು ಹೇಳ್ತಾನೆ. ಮುಂದುವರೆಸಿ ಕುಲದ ಹೊಣೆ ಇದೆ, ಮರಳಿ ಅಯೋಧ್ಯೆಗೆ ಹೋಗುವನು. ಅವ ಏನು ಮಾಡೋದಂದ್ರೆ ನಮಗೆ ಯುದ್ಧ ಮಾಡೋಕ್ಕೆ ಬಂದಿಲ್ಲ, ಅವನ ಹಿಂದೆ ಜವಾಬ್ದಾರಿ ಇದೆ, ಕುಲದ ಹೊಣೆ ಇದೆ ಅವನ ಮ್ಯಾಗ, ಜವಾಬ್ದಾರಿ ಇದೆ. ಆ ಜವಾಬ್ ನಮಗೆ ಭೇಟಿಯಾಗಿ ಅವೇನು ಮಾಡ್ತಾನೆ, ಮತ್ತು ಹೊಳೆ ಅಯೋಧ್ಯೆಗೆ ಹೋಗಿಬಿಡ್ತಾನೆ, ಅವನು ನಮ್ಗೆ ಯುದ್ಧ ಮಾಡೋಕ್ಕೆ ಬಂದಿಲ್ಲ ಅಂತ ರಾಮ ಹೇಳ್ತಾನೆ. ನನ್ನ ವನವಾಸ ಸುದ್ದಿ ತಿಳಿದು ಸೀತೆ ಲಕ್ಷ್ಮಣ ನನ್ನೊಂದಿಗೆ ಸನ್ಯಾಸಿ ಜೀವನ ನಡೆಸುತ್ತಿರುವುದನ್ನು ಅರಿತು ಭರತ ಸ್ನೇಹಿತರು ಭೇಟಿಗೆ ಬಂದಿರುತ್ತಮ್ಮ. ನಾವಿಲ್ಲಿ ವನವಾಸಕ್ಕೆ ಬಂದದ್ದು ಗೊತ್ತಾಗಿದೆ ಅವಂಗೆ, ಗೊತ್ತಾದ ತಕ್ಷಣ ಅವೇನು ಮಾಡಿಬಿಟ್ಟ, ನಮಗೆ ಭೇಟಿಗಾಗಿ ಬಂದನು ತನ್ನ ಸ್ನೇಹಿತರೊಂದಿಗೆ, ಸೈನ್ಯದೊಂದಿಗೆ. ಸೈನ್ಯದ ಮತ್ತು ರಾಜ ಹೊಂಟಿದ್ರೆ ರಾಜನ ರಕ್ಷಣೆ ಆಗಬೇಕು, ಈಗಾದ್ರೂ ನೋಡ್ತಾ ಇರ್ತೇವೆ ಪ್ರೈಮ್ ಮಿನಿಸ್ಟರ್ ಎಲ್ಲೇ ಹೊಂಟಿದ್ರಂದ್ರೆ ಎಸ್ಕೌಟ್ ಇದ್ದೇ ಇರ್ತಿದೆ, ಅವ್ರ ಹಿಂದೆಲ್ಲನೂ ಭದ್ರತೆ ಇರ್ತಿದೆ. ಹಂಗೆ ಭದ್ರತೆಯ ಮಧ್ಯದಲ್ಲಿ ರಾಜ ರಾಜಕುಮಾರರು ಎಲ್ಲ ಅಡ್ಡಾಡ್ತಿದ್ದಾರೆ, ರಾಜರು ಮತ್ತು ರಾಜಕುಮಾರರು ಅಡ್ಡಾಡ್ತಿರ್ತಾರೆ. ಅದಕ್ಕೆ ಅವ ಏನು ಅವ್ರೆಲ್ಲನೂ ಕರ್ಕೊಂಡು ನನ್ನ ಭೇಟಿಗೆ ಬಂದು ಭೇಟಿ ಕೊಟ್ಟು ನಮ್ಮ ಕುಶಲೋಪಹಾರವನ್ನು ಕೇಳಿಕೊಂಡು ಅವ ಹೊಳೆ ರೈತ ಅಯೋಧ್ಯೆಗೆ ಹೋಗ್ತಾನೆ. ನೀ ಯಾಕೆ ಇಷ್ಟೊಂದು ಕುಪಿಸ್ತಾ ಇದ್ದೀಯ ಅಂತ ಹೇಳ್ತಾನೆ. ಮುಂದುವರೆದು ಭರತ ನಮ್ಮ ಭೇಟಿಗೆ ಬಂದದ್ದು ಒಳ್ಳೆಯ ಸಮಯ. ನಾವು ಚಿತ್ರಕೂಟದಾಗ ಇದ್ದಾಗಣ ಏನು ಬಂದನಲ್ಲ ನಮ್ಮ ಸಮಯ, ನಮ್ಮ ಭೇಟಿಗೆ ಇದು ಒಳ್ಳೆಯ ಸಮಯ ಇದೆ, ಸಂದರ್ಭೋಚಿತ ಭೇಟಿ ಇದೆ ಅಂತ ಹೇಳ್ತಾನೆ. ಅವನು ನಮಗೆ ಕೇಡು ಮಾಡಲ್ಲ, ಅಹಿತ ಬಯಸಲಾರ. ನನ್ನ ತಮ್ಮದನ
ಅವ ನಮ್ಮಿಬ್ಬರಿಗೂ ನಮ್ಮ ಮೂವರಿಗೂ ಏನು ಕೇಳಿ ಬಯಸುವುದಿಲ್ಲ, ನಮಗೆ ಹಿತನೂ ಬಯಸುವುದಿಲ್ಲ ಅಂತ ಹೇಳ್ತಾನೆ. ಹೀಗೇಕೆ ತಿಳಿಯುತ್ತಿರುವೆಯೋ ಲಕ್ಷ್ಮಣ, ಅವ್ರ ಬಗ್ಗೆ ಇಷ್ಟೊಂದು ಮತ್ಸರ ಬುದ್ಧಿ ಯಾಕೆ ಬಂತಪ್ಪ, ಕೋಪ ಯಾಕೆ ಬರ್ತಾ ಇದೆ ಅಂತ ಹೇಳಿ ಲಕ್ಷ್ಮಣನಿಗೆ ಪ್ರಶ್ನೆ ಮಾಡ್ತಾನೆ. ಪ್ರಾಣಗಿಂತ ಪ್ರಿಯವಾದ ತಂದೆ ಮೇಲೆ, ಸಹೋದರರ ಮೇಲೆ ಯಾರು ಹಲ್ಲೆ ಮಾಡುವರು? ನಾ ಹಿರಿಯನ್ನ ತಂದೆಗೆ ಸಮಾನ ಅಂದರೆ ಇನ್ನೂ ಇವ್ರಿಗೆ ಗೊತ್ತಿರೋದಿಲ್ಲ, ದಶರಥ ಯಹಲೋಕ ತ್ಯಾಗ ಮಾಡಿದ್ದಾನ ಅಥವಾ ತೀರಕ್ಕೆ ಮರಣ ಹೊಂದಿದ್ದ ಸುದ್ದಿ ಇವರಿಗಿರುವುದಿಲ್ಲ. ಅದಕ್ಕೆ ಇವನು ಹೇಳ್ತಾನೆ, ಯಾವ ಮನುಷ್ಯನು ಯಾವ ಮಗನು ತನ್ನ ತಂದೆ ಮೇಲೆ ಯುದ್ಧ ಮಾಡುವುದಿಲ್ಲ ಮತ್ತು ಅಣ್ಣನ ಮೇಲೂ ಯುದ್ಧ ಮಾಡುವುದಿಲ್ಲ ಅಂತ ಹೇಳಿ ರಾಮ ಹೇಳ್ತಾನೆ. ಆದರೆ ವಾಸ್ತವಿಕತೆಯಲ್ಲಿ ನಾವು ಭಾರತದ ಇತಿಹಾಸವನ್ನು ನೋಡ್ಕೋತಾ ಬಂದೀವಿ ಅಂದರೆ ಅಜಾತಶತ್ರುನ ಕಾಲದಿಂದ ಹಿಡ್ಕೊಂಡು ಇಲ್ಲಿ ತನಕ ಬಂದರೆ ಅಶೋಕನು ತಗೊಳ್ಳಿ ಅಜಾತಶತ್ರು ತಗೊಳ್ಳಿ ಇಲ್ಲೆಲ್ಲ ಏನಿದೆ ಅಂದರೆ ತಂದೆಯನ್ನು ಹತ್ತಿ ಅಜಾತಶತ್ರು ಸಿಂಹಾಸನಕ್ಕಾಗಿ ತಂದೆಯನ್ನು ವಧೆ ಮಾಡ್ತಾನೆ, ಅವನು ಬೌದ್ಧ ಧರ್ಮ ಸ್ವೀಕಾರ ಮಾಡಿರ್ತಾನೆ. ಅಶೋಕ ಸಿಂಹಾಸನಕ್ಕೆ ಬರಬೇಕಂತೇಳಿ ತನ್ನ ಸಹೋದರರನ್ನು ಹತ್ಯೆ ಮಾಡ್ತಾನೆ. ಅದೇ ರೀತಿ ಮುಗಲ್ರದ್ದು ಬಂತಂದ್ರಲ್ಲ, ಮುಗಲ್ರ ಕಾಲದಾಗ ಜಹಾಂಗೀರ ಸತತ್ ತನ್ನ ಮಗನ ಹತ್ಯೆ ಮಾಡ್ತಾನೆ ಮತ್ತು ಇವನು ಯಾರು ಕೊನೆಯ ಅರಸ ಅವ್ರದ್ದು ಅವನು ಕೂಡ ತಮ್ಮ ಅಂತಮರನ್ನು ನಾಲ್ಕು ಮಂದಿ ಅಂತಮರನ್ನು ಹತ್ಯೆ ಮಾಡಿ ಸಿಂಹಾಸನಕ್ಕೆ ಬರ್ತಾನೆ. ಈ ಇತಿಹಾಸದಾಗ ಏನಿಲ್ಲ, ಭಾರತ ಇತಿಹಾಸ ಅಷ್ಟೆಲ್ಲ ವರ್ಲ್ಡ್ ಇತಿಹಾಸದಾಗ ನೋಡ್ರು ಈ ಘಟನೆಗಳನ್ನು ಘಟಿಸ್ತಾ ಇರ್ತಾವೆ. ಆದರೆ ತ್ರೇತಾಯುಗದಲ್ಲಿ ಏನಿರ್ತದೆ, ಇಂಥದ್ದು ಮಕ್ಕಳಾದವರು ತಂದೆ ಮೇಲೆ ಯಾರೂ ಹಲ್ಲೆ ಮಾಡುವುದಿಲ್ಲ, ಅಂಥವ್ರ ಮೇಲೆ ಯಾರೂ ಹಲ್ಲೆ ಮಾಡುವುದಿಲ್ಲ ಅಂತ ರಾಮ ಹೇಳ್ತಾನೆ. ಆದರೆ ಇವತ್ತಿನ ಕಾಲ ಹೋಗಿ ಇವತ್ತು ದಿವಸ ನ್ಯೂಸ್ನ ನೋಡ್ತಿರ್ತೇವೆ, ಗಂಡನ ಹೆಂಡತಿ ಕೊಲ್ತಾಳೆ, ಹೆಂಡತಿನ ಗಂಡ ಕೊಲ್ತಾನೆ, ಮಗ ತಂದೆನ ಕೊಲ್ತಾನೆ, ಮಗ ತಾಯಿನ ಕೊಲ್ತಾನೆ, ತಾಯಿ ಮಗನ ಕೊಲ್ತಾನೆ. ಇವೆಲ್ಲ ನೋಡ್ಬೇಕಾದ್ರೆ ಅನ್ನಿಸ್ತಿದೆ ನನಗೆ, ನೀವು ಕುರಾಣ ಬೈಬಲ್ಲ ಇವು ನಮ್ಮ ಇವೇನದಲ್ಲ ಮಹಾಭಾರತ ರಾಮಾಯಣ ಎಷ್ಟು ಧರ್ಮ ಗ್ರಂಥಗಳಿವೆ ಭೂಮಿ ಮ್ಯಾಗ, ಎಷ್ಟು ಸಂತರು ಈ ಭೂಮಿಯಾಗ ಜನ್ಮ ತೊಟ್ಟು ಹೋಗ್ಯಾರ, ಅವರೆಲ್ಲರೂ ಒಂದು ಎಚ್ಚರಿಕೆ ಕೊಡ್ತಾರೆ. ಅಧರ್ಮ ಹೆಚ್ಚಾದಾಗ ನಾಶ ಆಗ್ತಿದೆ. ನಾಶ ಯಾವ ರೂಪದಲ್ಲಿ ಬರ್ತಿದೆ ಅಂದರೆ ಅದು ಯುದ್ಧ ರೂಪದಲ್ಲಿ ಬರಬಹುದು, ಪ್ರಕೃತಿ ವಿಕೋಪ ರೂಪದಲ್ಲಿ ಬರ್ಬೋದು, ಶಿಫ್ಟಿನ ರೂಪದಲ್ಲಿ ಬರ್ಬೋದು. ಆವಾಗ ನಾವು ತಿಳ್ಕೊಂಡು ಬಿಡಬೇಕು ಅಧರ್ಮ ಹೆಚ್ಚಾಗಿದೆ, ನಾವು ನಾಶದ ಅಂಚಿನಲ್ಲಿದ್ದೇವೆ. ಇವತ್ತಿನ ಸ್ಥಿತಿನೂ ನೋಡಬೇಕಾಗಿದ್ರೆ, ನಡೆಯುತ್ತಿರುವ ಯುದ್ಧಗಳ ಭೀಕರ ಯುದ್ಧಗಳನ್ನು ನೋಡಬೇಕಾಗಿದ್ರೆ, ಪ್ರಕೃತಿ ವಿಕೋಪಗಳನ್ನು ನೋಡಬೇಕಾಗಿದ್ರೆ, ಬೆಳವಣಿಗೆಗಳನ್ನು ನೋಡಬೇಕಾದ್ರೆ, ಮನುಷ್ಯನಲ್ಲಿಯ ಉದ್ವೇಗ ಶಿಟ್ಟುಗಳನ್ನು ನೋಡಬೇಕಾಗಿದ್ರೆ, ನಾವೆಲ್ಲ ಈದೇನಿದೆಲ್ಲ ಇದು ನಾಗರಿಕತೆ ಏನಿದೆ, ಈಗಿನ ನಾಗರಿಕತೆ ಅದು ವೆಸ್ಟರ್ನೇ ಇರಲಿ ಇಂಡಿಯನ್ ಇರಲಿ ಯಾವುದೇ ಇರಲಿ ಇದು ನಾಶದತ್ತ ಹೊರಟಿದೆ ಅಂತ ಹೇಳಿ ಭಾಸವಾಗ್ತಿದೆ. ಮುಂದುವರೆದು ನೋಡಿ ಎಷ್ಟು ರಾಮ ಅವನಿಗೆ ಸಮಾಧಾನ ಹೇಳ್ತಾ ಒಂದು ಎಚ್ಚರಿಕೆಯೂ ಕೊಡ್ತಾನೆ ಅವನಿಗೆ. ಭರತನಿಗೆ ನೀನು ಹೆಚ್ಚು ಅಹಿತಕರ ಮಾತಾಡಿದರೆ ರಾಜ್ಯಭಾರ ನಿನಗೆ ನೀಡುವಂತೆ ಹೇಳುವೆ ಭರತನಿಗೆ ಅಂತ ಹೇಳ್ತಾನೆ. ನೋಡಿ ನಾವು ಅನ್ಸಾದ ನಮ್ಮ ಮನ್ಯಾಗ ಅಂತಮ್ರದ ತಂದೆ ಹೇಳ್ತಾನೆ ಜಗಳಪಗಳ ನಡೆದಂದ್ರೆ, ನೋಡೋ ನೀವು ಭಾಳ ಜಗದಾಡಕತ್ತಿದ್ರೆ ನಿಮ್ಮ ಮನೆಗೇನು ಕೊಟ್ಟಿದ್ದಿಲ್ಲ ಜವಾಬ್ದಾರಿ, ಆ ಜವಾಬ್ದಾರಿ ನೀನು ಕೊಡ್ತಾನೆ, ಮಂಟನ ನೀನು ನಡ್ಸ್ಕೊಂಡು ಹೋಗಬೇಕಾಗ್ತಿದ್ರು ಅಂಥೇಳಿ ಎಚ್ಚರಿಕೆಯನ್ನು ಕೊಡ್ತಿರ್ತಾರೆ. ಆ ರೀತಿ ಇವನು ಹೇಳ್ತಾನೆ, ಲಕ್ಷ್ಮಣ ನೀವು ಭಾಳ ಜಗದಾಡಕತ್ತಿದ್ರೆ ಭರತ್ ಬಂದನು ಭರತ್ ಹೇಳಿಬಿಡ್ತೇನೋ ಇವನು ಇದಕ್ಕೆ ಕೊಳ್ಳಿಗೆ ಅಯೋಧ್ಯೆ ರಾಜ್ಯವನ್ನು ಕೊಟ್ಟು ಕಟ್ಟು ಅವನಿಗೆ ಕೊಳ್ಳಿಗೆ ಕಟ್ಟಿಬಿಡು ಅವ ರಾಜ್ಯಭಾರ ಮಾಡಲಿ ಅಂತ ಹೇಳ್ತಾನೆ. ಅವನು ನನ್ನ ಮಾತು ಕೇಳ್ತಾನೆ, ನೀವು ಭಾಳ ಮಾತಾಡಿದಂದ್ರೆ ಅವನ ವಿರುದ್ಧ ನಿನ್ನ ಅಯೋಧ್ಯ ರಾಜ್ಯನನ್ನಾಗಿ ಮಾಡೋಕ್ಕೆ ಬರ್ತೀವಿ ಹೇಳ್ತು ನೋಡು ಅಂಥೇಳಿ ಅವನಿಗೆ ಲಕ್ಷ್ಮಣನಿಗೆ ರಾಮ ಹೇಳ್ತಾನೆ, ಎಚ್ಚರಿಕೆಯನ್ನು ಕೊಡ್ತಾನೆ. ಭರತ ನನ್ನ ಮಾತುಗಳನ್ನು ಚಾಚು ತಪ್ಪದೇ ಪಾಲಿಸುವನು, ನನ್ನ ಮಾತು ಕೇಳ್ತಾನೆ. ಇವತ್ತು ಬಿಟ್ಟು ಕೊಟ್ಟ ಅವನಿಗೆ ಲಕ್ಷ್ಮಣ ತೊಗೊಂಡೋಗಿ ಪಟ್ಟ ಕಟ್ಟಪ್ಪ ಅಂದರೆ ಕಟ್ಟಿಬಿಡ್ತಾನೆ ನೋಡ, ಹೇಳೇನು ಹಂಗಂತ ಕೇಳ್ತಾನೆ. ಅದಕ್ಕೆ ಈ ರೀತಿಯಾಗಿ ಸಮಾಧಾನದ ಮಾತುಗಳನ್ನು ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ಎಚ್ಚರಿಕೆಯನ್ನು ಅವನು ಕೊಡ್ತಿರ್ತಾನೆ. ರಾಮನ ಮಾತು ಕೇಳಿ ಲಕ್ಷ್ಮಣ ಲಜ್ಜಿತನಾದ, ಕೋಪ ಇಳಿದಿದ್ದೆ ಅನ್ನ ಹೇಳಕ್ಕೆ ಹತ್ಕೊಳ್ಳೋ ಕೋಪ ಇಳಿದಿದ್ದೆ, ಅಲ್ಲ ನಾ ಎಂಥದ್ದು ಏನೇನು ವಿಚಾರ ಮಾಡಕತ್ತಿದ್ದೆ, ನಾನು ತಪ್ಪು ವಿಚಾರ ಮಾಡಕತ್ತಿದ್ದೀನಿ, ನಾ ಎಂಥವೆಲ್ಲ ಮಾತಾಡಬಾರ್ದಿತ್ತು, ಮಾತಾಡಿದಲ್ಲ ನಾನು ಭರತನ ವಿರುದ್ಧ ಅಂತ ಹೇಳಿ ತಾನು ಮಾತಾಡಿದ್ದಕ್ಕೆ ಏನು ಮಾಡ್ತಾನೆ, ಪ್ರಾಶ್ಚಿತ್ ಪಡ್ತಾನೆ. ತವನಿಗೆ ಒಂದು ಪ್ರಕಾರದ ಅವಮಾನದಂಗೆ ಆಗ್ತಿದೆ. ಮುಂದೆ ಲಕ್ಷ್ಮಣ ರಾಮನ ಮಾತು ಕೇಳಿ ಲಕ್ಷ್ಮಣ ಲಜ್ಜಿತನಾದ, ಅಣ್ಣನಿಗೆ ನುಡಿದ, ಅನ್ನ ರಾಮನಿಗೆ ಹೇಳ್ತಾನೆ, ತಂದೆ ನಮ್ಮನ್ನು ಕಾಣಲು ಬಂದಿರುವನೆ ಎಂದು ಲಕ್ಷ್ಮಣ ಗಲುವಿನಿಗೊಂದನು ಕಂಡು ರಾಮ ನುಡಿದ. ನಾವು ಗಡಬಡಿಸಿದಾಗ ಲಕ್ಷ್ಮಣ ಹಂಗಾರೆ ನಮ್ಮಪ್ಪ ನಮ್ಮ ನೋಡಕ್ಕೆ ಬಂದಂಗೆ ನಾನು ದಶರಥನ ನೋಡಕ್ಕೆ ಬಂದಂಗೆ ನಾನು ಅಂತ ಈ ಮಾತನ್ನು ಅಂತಾನೆ. ಆ ಅವನ ಬಾಯಿಂದ ಈ ಮಾತುಗಳನ್ನು ಕೇಳಿಕೊಂಡು ರಾಮನು ಗಲ್ಬಲಿಗೊಂಡು ಅವನ
ರಾಮ ಹೇಳ್ತಾನೆ, ಪರಾಕ್ರಮಿ ದಶರಥ ನಮ್ಮನ್ನು ಕಾಣಲು ಬಂದಿರಬಹುದು. ಹೌದು, ನಮ್ಮ ತಂದೆ ನಮ್ಮನ್ನು ನೋಡಕ್ಕೆ ಬಂದಿರಬಹುದು, ವನವಾಸ ನಮಗೆ ಒಗ್ಗದೆಂದು ಕರೆಯಲು ಬಂದಿರಬಹುದು. ವನವಾಸ ನಮಗೆ ಯಾಕಂದರೆ ನಾವು ಎಲ್ಲ ಈ ಅರಮನೆಯಲ್ಲಿ ಇದ್ದಂಥ ಜನ, ಬೆಳೆದಂಥ ಜನ, ಅದಕ್ಕೆ ವನವಾಸದಲ್ಲಿ ನಮಗಿದು ಒಗ್ಗಲಿಕ್ಕಿಲ್ಲ ಅಂಥೇಳಿ ನಮ್ಮ ತಂದೆಯೂ ಕೂಡ ಭರತನ ಜೊತೆಗೆ ನಮ್ಮನ್ನು ಪುನಃ ಅಯೋಧ್ಯೆಗೆ ಕರೆದೊಯ್ಯಲು ಬಂದಿರಬೇಕು ಅಂತ ಹೇಳ್ತಾನೆ. ಬಿಳಿ ವಸ್ತ್ರದಲ್ಲಿ ಶತ್ರುಂಜಯ ಆನೆಯ ಸವಾರಿ ಮಾಡಿದ ದರ್ಶರಥ ಕಾಣುತ್ತಿಲ್ಲ, ಲಕ್ಷ್ಮಣ ಕೆಳಗೆ ಇಳಿ. ಅವಾಗ ನೋಡ್ತಾನವ ಗಿಡದ ಮ್ಯಾಗಿಂದ ಕೆಳಗೆ ಇಳಿಪ, ಮತ್ತು ಆ ಬರುವಂಥ ಸೈನ್ಯದಾಗ ಶತ್ರುಂಜಯ ಆನೆ ಇಲ್ಲ, ಆ ಆನೆ ಮ್ಯಾಗ ಸವಾರಿಯಾಗಿ ಯಾರು ಬರ್ತಾರೆ? ದಶರಥ ಬರ್ತಿದ್ದ. ಆ ಆನೆಯೂ ಇಲ್ಲ, ದಶರಥ ಕಾಣ್ತಾ ಇಲ್ಲ ಅಂತ ಹೇಳಿ ಅವನಿಗೇನಂತ ನೀ ಕೆಳಗಿಳಿ ಅಂತ ಹೇಳ್ತಾನೆ. ಸಾಲ ಮರದಿಂದ ಕೆಳಗಿಳಿದ ಲಕ್ಷ್ಮಣ ರಾಮನ ಬದಿ ನಿಂತನು. ಭರತನ ಆಜ್ಞೆಯಂತೆ ಸೈನ್ಯ ರಾಮನ ಆಶ್ರಮಕ್ಕೆ ಬಾರದೆ ಪರ್ವತದ ಸುತ್ತು ಒಂದೂವರೆ ಯೋಜನೆ ದೂರ ನಿಂತಿತು. ಚಿತ್ರಕೂಟದಲ್ಲಿ ರಾಮನ ಮುಂದೆ ಸೈನ್ಯ ತನ್ನ ಶಿಸ್ತು ಪಾಲಿಸಿತು. ಇಷ್ಟೆಲ್ಲ ನಡೀತಾ ಇತ್ತು. ಭರತನು ನೋಡಿದ್ದ ಸೈನ್ಯಕ್ಕೆ ದೂರ ಬಿಟ್ಟುಬಿಡ್ತಾನೆ, ಅವ್ರು ದೂರ ಉಳಿತಾರೆ. ಅವನ ಈ ಕಡೆ ರಾಮನ ಕಡೆ ಬರ್ತಿರ್ತಾನೆ, ಮತ್ತು ಲಕ್ಷ್ಮಣ ಗಿಡದಿಂದ ಕೆಳಗಿರೋದು ರಾಮನ ಬದಿಗೆ ನಿಂತಾನೆ. ಇನ್ನು ಮುಂದೆ ರಾಮ ಮತ್ತು ಭರತನ ಮೇಲಾಪದಲ್ಲಿ ಏನೇನು ನಡೀತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಆ ವಿಚಾರಗಳನ್ನು ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.